ಹೆಣ್ಮಗಳ ಆತ್ಮಕ್ಕೆ ಶಾಂತಿ ಕೊಡ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಅವರ ಅವ್ರ ದುಃಖ, ಅವ್ರ ಸಾವು ದುಃಖ ಸ್ಮರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಸರ್, ಕುಟುಂಬದ ಎರಡು ಪ್ರಮುಖ ಬೇಡಿಕೆಗಳು, ಒಂದು ಆ ಫಯಾಜ್ರಿಗೆ ಆಗಲೇ ಬಂಧನ ಆಗಿದೆ, ಆತನಿಗೆ ಕುಂಭಕ್ ಪಟ್ಟಂತವ್ರನ್ನ ಬಂಧನ ಮಾಡಬೇಕು, ಎರಡನೇದು ಈ ಸೂಕ್ತ ರಕ್ಷಣೆ ಕೊಡಬೇಕು, ಯಾರು ಬಂದು ಜೀವನ ಬೆದರಿಕೆ ಅಂತ ಹೇಳ್ತಾರೆ. ರಕ್ಷಣೆ ಕೊಡ್ತೀವಿ, ಆ ಅಂಗಲ್ಲೂ ಕೂಡ ತನಿಖೆ ಮಾಡಕ್ ಹೇಳಿದ್ದಿಲ್ಲ. ಸರ್, ಸೇಡಿವರೆಗೆ ಯಾವಾಗ ಕೊಡ ಅಂತ ಹೇಳಿದ್ರಿ ಸರ್? ಫೈನಲ್ ಯಾವಾಗ ಕೊಡ್ಬೇಕು ಅಂತ ಸೇಡಿ ತನಿಖೆ ಸರ್, 92-120 days ಅಂತ ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಸ್ಪೆಷಲ್ ಕೋರ್ಟ್ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಸ್ಪೆಷಲ್ ಕೋರ್ಟ್ ಟ್ರಯಲ್ ಮಾಡ. ಈಗಾಗ್ಲೇ ಕಳೆದ ಏನೋ ನನ್ನ ಮಗಳ ಹತ್ಯೆ ಆದ ನಂತರ ನಾವು ಭಾಳ ದುಃಖ ಸ್ಥಿತಿ ಒಳಗಿದ್ದೀವಿ. ಈ ಒಂದು ಕೊಲೆ ಆದ ಪ್ರಕರಣ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಂಥ ಕೊಲೆ ಆಗೋದ್ರಿಂದ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೀತಿಯ ರಾಜಕೀಯ ಪಕ್ಷಗಳು ತೀವ್ರವಾಗಿ ಖಂಡಿಸಿದ್ದಾರೆ ಮತ್ತು ಇದನ್ನು ಎಲ್ಲ ರೀತಿ ಹೋರಾಟ ಕೂಡ ಮಾಡಿದ್ದಾರೆ. ಅದರಿಂದ ಅವರು ಈ ಒಂದು ಹೋರಾಟದಿಂದ ನಮಗೂ ಕೂಡ ಆ ಒಂದು ಶಕ್ತಿ ಕೂಡ ಬಂದಿ. ಎಲ್ಲರೂ ಕೂಡ ಅದನ್ನು ಪ್ರಚಾರ ಮಾಡಿ, ಮಾಧ್ಯಮದವರು ಇರ್ಬೋದು, ಅನೇಕ ಎಲ್ಲರೂ ಯಾರು ಅನಿತಾ ಭಾವಿಸ್ಬಾರ್ದು, ಎಲ್ಲ ಸಂಘಟನೆಗಳ ಹೆಸರು ತಗೊಳ್ಳೋಕೆ ಎಲ್ಲರೂ ಕೂಡ ಇದ್ದರು. ಇದು ರಾಜ್ಯ ದೇಶದ ವ್ಯಾಪ್ತಿಯ ಆವಾಗ ನಮಗೆ ಆ ಒಂದು ಹರಡಿದಾಗ ನಮಗೆ ಇಮ್ಮಿಡಿಯೇಟ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು, ನಮ್ಮ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಭಯರು, ನಮ್ಮ ಜಿಲ್ಲಾ ಎರಡು ಗ್ರಾಮಾಂತರ ಮತ್ತು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಮಾಜಿ ಏಮ್ಸ್ ಇಂಡಸ್ಟ್ರಿ ಸಾಹೇಬರು ಕೂಡ ನಮ್ಮ ಆಮೇಲೆ ವಿನೋದ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅಶೋಟಿಯವರು ಕೂಡ, ಮಹೇಂದ್ರ ಸಿಂಗ್ ಇವರು ವಿಶೇಷವಾಗಿ ನಮ್ಮ ಮತ್ತೆ ಮರುಕಳಿಸಿ ಹೇಳ್ತೀನಿ, ಯಾಕೆಂದರೆ ಅವರು ಸ್ಟೂಡೆಂಟಕ್ಕೆ ನರ್ಸರಿಯಿಂದ ಅವರು ಸಂಸ್ಕಾರ ವಿದ್ಯಾರ್ಥಿಗೆ ಈ ಥರ ಬರಬಲ ಹತ್ಯೆಯಾಗಿದ್ದಕ್ಕೆ ನನಗೆಷ್ಟು ದುಃಖ ಇದೆ ಅಷ್ಟು ಜಾಸ್ತಿ ಅವ್ರ ದುಃಖದಿಂದ ಸಂಪರ್ಕ ಮಾಡಿ. ಅವರು ಮಾಡಿದ್ದಾರೆ, ಅನೇಕ ಮಂದಿ ಕೂಡ ಮಾಡಿದ್ದಾರೆ, ಮಂತ್ರಿಗಳು ಕೂಡ ಮಾಡಿದ್ದಾರೆ, ಶಾಸಕರು ಮಾಡಿದ್ದಾರೆ. ಸರ್, ಹೇಳಬೇಕಾಗಿದೆ, ಸಂದೇಶ ಹೋಗ್ಬಾರ್ದು, ದಯಮಾಡಿ ಕ್ಷಮಿಸಿ. ಎಲ್ಲ ಹೋರಾಟದ ಫಲ ಅವಾಗ ಸರ್ಕಾರದಿಂದ ನನಗೆ ವಿಶ್ವಾಸ ಸಿಗ್ತೈತಿ. ನನಗೆ ತುರ್ತವಾಗಿ ಉಪಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಮಾತಾಡಿದರು, ಗಮನಕ್ಕೆ ತಂದರು. ಎಚ್ ಕೆ ಪಾಟೀಲ್ ಸಾಹೇಬರು ವಿಶೇಷವಾದ ಕಾನೂನು ಸಚಿವರು, ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕಂತ ಅವರು ನನ್ನ ಜೊತೆ ಮಾತಾಡಿ ಆ ಒಂದು ಕಾಯ್ದೆ ನಮ್ಮದೇನು ಬೇಡಿಕೆ ಇತ್ತು, ಯಾವ ರೀತಿ ಮಾಡಬೇಕು, ಅದಕ್ಕೆ ಸಂಘ ಸಂಸ್ಥೆಗಳು ಎಲ್ಲ ರಿಪೋರ್ಟನ್ನು ತರಿಸ್ಕೊಂಡು ಕೂಡ ತರಿಸ್ಕೊಂಡು ಇವರು ನಾಲ್ಕನೇ ದಿವಸಕ್ಕೆ ನಮಗೆ ತುರ್ತವಾಗಿ ಆದೇಶ ಮಾಡ್ತಾರೆ. ನಾವು ಏನು ಬೇಡಿಕೆ ಇಟ್ಟಿದ್ದೀವಿ, ಫಾಸ್ಟ್ಯಾಗ್ ಇದನ್ನು ಒಬ್ಬಂತ ಬಸ್ಸಿದ್ದಾರೆ, ಅದ್ರ ಜೊತೆಗೆ ವಿಶೇಷ ಕೋರ್ಟ್ ಬೇಕು ಅಂತ ಕೇಳಿದ್ವಿ. ತಕ್ಷಣ ಕಾನೂನು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎಲ್ಲರಿಗೂ ಭಾಳ ಅನೇಕ ಮಂದಿ ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ ತನ್ನ ಬಯಸ್ತೀನಿ. ಅದಕ್ಕೆ ಮಾಡಿದ್ದಕ್ಕೆ ಕೂಡ ನಾನು ಸಿ ಎಂ ಸಾಹೇಬರಿಗೆ, ಕಾನೂನು ಸಚಿವರಿಗೆ, ಎಲ್ಲ ಮಂತ್ರಿಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎರಡು ವಿಶೇಷ, ಒಂದು ವಿಶೇಷ ನ್ಯಾಯಾಲಯ ಫಾಸ್ಟ್ಯಾಕ್ ಕೋರ್ಟನ್ನು ರಚನೆ ಮಾಡಿದರು, ಮತ್ತು ಈ ತನಿಖೆಯನ್ನು ನನಗೆ ಎಲ್ಲೋ ಸ್ಥಳೀಯವಾಗಿ ಆಗಿದ್ದಕ್ಕೆ ನಾನು ಅವಾಗ ಸಿಟ್ಟಿನ ವೇಳೆಯಲ್ಲಿ ನಾನು ಹೇಳಿದೆ, ಅದನ್ನು ತಕ್ಷಣ ನಾನೇ ಸಿ ಬಿ ಐ ಕೊಡಬೇಕಂತ ನಾನು ರೆಫರ್ ಕೊಟ್ಟು ಅದನ್ನು ಕೂಡ ಈಗ ADGP ನನ್ನ ಜೊತೆ ಸಂಪರ್ಕದಲ್ಲಿ ಅದನ್ನು ತನಿಖೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಈಗ ನನಗೇನಾಗಿದೆ, ನನ್ನ ಬೇಡಿಕೆ ಒಂದೇ, ಮುಖ್ಯಮಂತ್ರಿಗಳಿರಲಿ, ಮಂತ್ರಿಮಂಡಲಿಗಿರಲಿ, ಸಾರ್ವಜನಿಕರ ಸಂಘಟನೆದವರು, ಮೀಡಿಯಾದವರು, ದೇಶವ್ಯಾಪ್ತಿ ಹೋರಾಟ ಮಾಡಿದಂತ ಪಕ್ಷಾತೀತವಾಗಿ ಎಲ್ಲರೂ ನನ್ನ ಈ ಸಾವಿನ ಪ್ರಕರಣಕ್ಕೆ ಬೆನ್ನಿಗೆ ನಿಂತ ಎಲ್ಲರಿಗೂ ಕೂಡ ನಾವು ಒಂದು ಸಂದೇಶ ಕೊಡಿ. ಈಗ ಸದ್ಯ ನಂದು
ಬೇಡಿಕೆ ಕೂಡ ಇದೆ ಮುಖ್ಯಮಂತ್ರಿಗಳು ಕೂಡ ತಾವೇನು ಒಂದು ಕೊಡಬೇಕು ಮುಖ್ಯವಾಗಿ ಕೋರ್ಟನ್ನು ರಚನೆ ಮಾಡಿರಿ. ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಸಿ ಬಿ ಐಗೆ ಹಸ್ತಾಂತರ ಮಾಡಿರಿ, ಅದಕ್ಕೂ ಕೂಡ ಸಿ ಐ ಡಿ ಕೊಟ್ಟಿರಿ. ಅದನ್ನು ಕೂಡ ನನಗೆ ಏನು ಸಂತೋಷ ತಂದಿದೆ. ಆದರೆ ನನಗೊಂದು ಬೇಡಿಕೆ ಏನಂದರೆ, ಇದನ್ನು ಈಗ ಕೇಂದ್ರ ಉಸ್ತುವಾರಿ ನಮ್ಮ ರಾಜ್ಯದ ಸುರ್ಜೇವಾಲಾಜಿ ನಿನ್ನೆ ಬಂದು ಬ್ರೀಫ್ ಆಗಿ ಈ ಪ್ರಕರಣ ಯಾವ ರೀತಿ ಭೇದಿಸಬೇಕು ಎಲ್ಲ ತಮಗೆ ಮಾಧ್ಯಮ ಮುಖಾಂತರ ಹೇಳಿದರೆ, ನಮಗೂ ಕೂಡ ಹೇಳಿದರೆ 90 ದಿವಸಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳಿದರು. ಭಾಳ ಲೇಟ್ ಅಂದರೆ 120 ದಿವಸ ಅಂತ ಹೇಳಿದರು. ಅದು ಗಲ್ಲ ಶಿಕ್ಷೆ ಅಂತ ನೇರವಾಗಿ ಹೇಳೋಗೆ. ನಾನು ಅದನ್ನು ದಿವಸ ಕಾಯ್ತಾ ಇದ್ದೀನಿ. ಕೊಲೆಗೆ ಕೊಲೆ ಬೇಕು, ಮತ್ತು ಅದನ್ನು ಆ ಒಂದು ಆದೇಶ ಅವರಿಗೆ ಸೀದಾ ಹೇಳಿದ್ದಾರೆ, ಗಲ್ಲು ಶಿಕ್ಷೆನೇ ಬೇಕಂತ ಹೇಳಿದ್ದಾರೆ. ಆ ರೀತಿ ಎಲ್ಲ ನಮ್ಮ ಮಂತ್ರಿಮಂಡಲಿಗಳಾಗಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಲಿ ಕಾನೂನು ಸಚಿವರಾಗಲಿ ಎಲ್ಲ ಮಂತ್ರಿಮಂಡಲ ನಾವು ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಎಲ್ಲಿವರೆಗೂ ಆ ಗಲ್ಲು ಶಿಕ್ಷೆ ಆಗೋದಿಲ್ಲ, ನಮ್ಮ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಇದು ಬೆನ್ನಿಗೆ ಈಗ ಬಂದಿರ್ರಿ. ಇದೇ ರೀತಿ ನನಗೆ ಆ ಒಂದು ನ್ಯಾಯ ಸಿಗುವವರೆಗೂ ನನ್ನ ಇರಬೇಕಂತೇಳಿ ಕೇಳಿಕೊಂಡು ನೀವೆಲ್ಲರೂ ಬಂದು ನನ್ನ ಸಂತಾನ ಹೇಳೋಕ್ಕೆ, ಮತ್ತು ನಿಮಗೇನಾದರೂ ನಾನು ಎಲ್ಲರ ತಪ್ಪು ಹೇಳಿಕೆ ದುಃಖದಾಗ ಯಾವುದಾದ್ರೆ ನಾನು ಕೆಲವೊಂದು ಘಟನೆಗಳಾಗ್ಯಾವೆ ಅದಕ್ಕೆ ನಾನು ಹೇಳಿದ್ದೀನಿ. ಇವಾಗೂ ಕೂಡ ಅದೇ ಸ್ಟ್ಯಾಂಡ್ ಆಗಿದ್ದೀನಿ. ಆದಷ್ಟು ನಾನೇನಾರ ತಪ್ಪು ಯಾರಿಗಾದ್ರೂ ಕೂಡ ನಾನು ಹೇಳಿಕೆ ತಮಗೆ ಅನಿತಾ ಭಾವಿಸ್ಬಾರ್ದು. ಯಾರೋ ಹೆಸರು ತೊಗೊಂಡಿದ್ರು ಕೂಡ ನನ್ನ ಕ್ಷಮೆ ಇರಲಿ. ಆ ದುಃಖದಾಗ ನಾನು ಹೇಳೇನಿ. ದಯಮಾಡಿ ಎಲ್ಲರೂ ಕೂಡ ಈ ಈ ಹೇಳಿಕೆಗೆ ನಾನು ಸರ್ಕಾರಕ್ಕೆ ಮುಜುಗರ ತರುವಂಥದ ವ್ಯವಸ್ಥೆ ಏನಾದರೂ ಬಂದಿದ್ದರೂ ಕೂಡ ಆ ಒಂದು ಕಿಚ್ಚು ನಂದು ಒಬ್ಬಂದಲ್ಲ, ಇಡೀ ರಾಜ್ಯದಿತ್ತು. ಅದಕ್ಕೆ ನನ್ನ ಕಡೆ ಈ ಸ್ವಂತ ನಡೀರಿ. ನಾನು ನನ್ನ ಮನೆಗೆ ಬಂದು ಧೈರ್ಯ ಹೇಳಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಜೊತೆಗೆ ಇದೇ ರೀತಿ ಯಾವಾಗಲೂ ಕೂಡ ಇರಬೇಕು, ನನಗೆ ಭದ್ರತೆ ಕೊಡಬೇಕು. ಮುಂದೂ ಕೂಡ ಫಾಸ್ಟ್ರ್ಯಾಕ್ನಲ್ಲಿ 90 ದಿವಸಗಳ ಇಲ್ಲ 120 ದಿವಸನಾಗ ಅದು ಆದೇಶ ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ತೀನಿ.